ಚಲರಾಯ ಸ್ವಾಮಿ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲಲ್ಲ ಅಂತ ರಾಮನಗರದಲ್ಲಿ ನಿಂತ ಹೇಳ್ತಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ಅಂತ ಏನ್ ಹೇಳ್ತೀರಿ ಕೌಂಟ್ ಸ್ಟಾರ್ಟ್ ಆಗದೆ ಎರಡು ಲಕ್ಷದಿಂದ ಕುಮಾರಣ್ಣ ಜೈಬಾರಿ ಬರ್ತಾರೆ ಮಂಡ್ಯ ಜಿಲ್ಲೆಗೆ ಮೂರು ಸಾವಿರ ಕೋಟಿ ಸಾಲ ಮನ್ನಾ ಆಗದೆ ಅದನ್ನ ನಾನು ರೈತ ಮರ್ತಿಲ್ಲ ಇವತ್ತು ನೆನ್ ಇದ್ದಾರೆ ಕುಮಾರಣ್ಣ ಇರಬೇಕಿತ್ತು ನಾನು ಬೆಳೆ ಉಳಿಸ್ಕೊಳ್ಬೇಕಿತ್ತು ಅಂತ ಮಂಡ್ಯದಲ್ಲಿ ಯಾರು ಜೆಡಿಎಸ್ ಗಣಸಿರ್ಲಿಲ್ವಾ ಅಂತ ಕೇಳ್ತಾರೆ ಮದ್ದೂರ ಮೇಲೆ ಉದಯಗೌಡ ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ನಾಳೆ ಮೂರೇ ತಾರೀಕು ಪ್ರೊಸೆಷನ್ ಮಾಡಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ನಿಮ್ಮ ಅಲ್ಲಿ ಯಾರು ಗಣಸಿರ್ಲಿರುವ ಇವತ್ತು ಗ್ರಾಮದಲ್ಲಿ ಜನ ಮಹಿಳೆಯರು ದುಡ್ಡು ಬಂದಿಲ್ಲ ಇವತ್ತು ಆ ಬಸ್ಸಿನ ವ್ಯವಸ್ಥೆ ಅವ್ಯವಸ್ಥೆ ಇದೆಯಲ್ಲ ಇವತ್ತು ಎಲ್ಲ ಇಡಿ ಶಾಪ ಆಗ್ತಾ ಇದಾರೆ ಗ್ಯಾರಂಟಿ ವರ್ಕ್ ಆಗಿದೆಯೋ ಕುಮಾರಣ್ಣನ ಕೆಲಸ ವರ್ಕ್ ಆಗಿದೆಯೋ ಮಂಡ್ಯ ಜಿಲ್ಲೆಯಿಂದ ಸ್ಟಾರ್ಟ್ ಆಗುತ್ತೆ ಗ್ಯಾರಂಟಿ ಏನಾಗಿದೆ ಜೂನ್ ಜೂನ್ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಗೊತ್ತಾಗ್ಬಿಡ್ತು ವೀಕ್ಷಕರೇ ಮಂಡ್ಯ ಚುನಾವಣೆ ರಂಗೇ ಇರ್ತಾ ಇದೆ ಕುಮಾರಸ್ವಾಮಿ ವರ್ಷ ಸ್ಟಾರ್ ಚಂದ್ರು ನವರು ಮತ್ತೆ ಬಿಜೆಪಿ ಅವರು ಈ ಅಖಾಡ ನಮ್ದೆ ಗೆಲ್ಲೋದ್ ನಾವೇ ಬರ್ದಿಟ್ಕೊಳ್ಳಿ ಅಂತ ಹೇಳ್ತಾವೆ ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಜೆಡಿಎಸ್ ವಕ್ತಾರರು ಮನ್ಮೂಲ ಉಪಾಧ್ಯಕ್ಷರು ಹಾಗೆ ಜೆ ಡಿ ಎಸ್ನ ಮುಖಂಡರು ಮಂಡ್ಯ ಜಿಲ್ಲೆ ರಘುನಂದನ್ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಮಂಡ್ಯ ಲೋಕಸಭಾ ಚುನಾವಣೆ ಕಳೆದ ಬಾರಿ ಕೂಡ ರಂಗೇರಿತ್ತು ಒಂದು ರೀತಿಯ ಮಂಡ್ಯ ಇಂಡಿಯಾದಲ್ಲಿ ಸುದ್ದಿ ಆಗಿತ್ತು ಈ ಬಾರಿ ಕೂಡ ಮತ್ತೆ ಮತ್ತದೇ ಸ್ಪರ್ಧೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಚಲರಾಯಸ್ವಾಮಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲಲ್ಲ ಅಂತ ರಾಮನಗರದಲ್ಲಿ ನಿಂತೇಳ್ತಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ಅಂತ ಏನು ಹೇಳ್ತೀರಿ ಎರಡು ಲಕ್ಷ ಎರಡು ಲಕ್ಷ ಲೀಡ್ ಕ ಕಡಿಮೆಗಿಂತ ಕುಮಾರಣ್ಣ ಗೆಲ್ಲಲ್ಲ ಎರಡು ಲಕ್ಷನ ಕೌಂಟ್ ಸ್ಟಾರ್ಟ್ ಆಗದೆ ಎರಡು ಲಕ್ಷದಿಂದ ಕುಮಾರಣ್ಣ ಜೈಬಾರಿ ಬರೆಸ್ತಾರೆ ಇವತ್ತು ಕುಮಾರಣ್ಣನ ಬರಲೇಬೇಕು ಅಂತ ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಜೆ ಡಿ ಎಸ್ ಅದರಲ್ಲೂ ರೈತಾಪಿ ವರ್ಗ ಇವತ್ತು ಕುಮಾರಣನ ಸಾಧನೆಗಳು ತಮ್ಗೆ ಗೊತ್ತಲ್ಲ ಯಾರು ಮಾಡಿದೆ ಸಾಧನೆ ಅವತ್ತು ಅವತ್ತು ನನ್ನ ರೈತ ಕಷ್ಟಲಿರಬೇಕಾದ್ರೆ ಇವತ್ತು ಮಂಡ್ಯ ಜಿಲ್ಲೆಗೆ ಮೂರು ಸಾವಿರ ಕೋಟಿ ಸಾಲ ಮನ್ನಾ ಆಗದೆ ಅದನ್ನು ನನ್ನ ರೈತ ಮರ್ತಿಲ್ಲ ಇವತ್ತು ರೈತಾಪಿ ವರ್ಗದವರು ಇವತ್ತು ಬೆಳೆ ಒಣಗ್ತಾ ಇದೆ ಇವತ್ತು ನೆನ್ಕೊಳ್ತಾ ಇದ್ದಾರೆ ಕುಮಾರಣ್ಣ ಇರಬೇಕಿತ್ತು ನಾನು ಬೆಳೆ ಉಳಿಸ್ಕೊಳ್ಬೇಕಿತ್ತು ಅಂತ ಅಂತ ಮಹಾನ್ ಭವ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಇವತ್ತು ಜನ ವಾಲೆಂಟರಿ ಮಾತಾಡೋ ಮಾತಾಡ್ತಾ ಇದ್ರೆ ಬಟ್ ಒಂದೇನ್ ಗೊತ್ತಾ ರಘುನಂದ ರಘುನಂದ ಅವರೇ ಮಂಡ್ಯದಲ್ಲಿ ಯಾರು ಜೆಡಿಎಸ್ ಡಿ ಅಲ್ಲಿ ಗಂಡಸಿರ್ಲಿಲ್ವಾ ಅಂತ ಕೇಳ್ತಾರೆ ಮದ್ದೂರ ಮೇಲೆ ಉದಯಗೌಡ ಎ ಉದಯ್ ಗೌಡ ನಾನು ಒಂದೇಳ್ತೀನಿ ಕಾಂಗ್ರೆಸ್ನವರು ಸಂವಿಧಾನ ನಂಬ್ತೀನಿ ಅಂತ ಹೇಳ್ತಾರೆ ಸಂವಿಧಾನ ನಂಬಿದ್ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಇಲ್ಲಬೇಕಾದ್ರೂ ಚುನಾವಣೆ ನಿಲ್ಬೋದು ಅವರಲ್ಲೇ ಉದಾಹರಣೆಗಳಿವೆ ಸೋನಿಯಾ ಗಾಂಧಿಯವರು ಬಳ್ಳಾರಿಲಿ ನಿಂತ್ಕಂದ್ರು ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರ್ಲಿಂತ್ಕಂದ್ರು ಇವತ್ತು ಕೂಡ ರಾಹುಲ್ ಗಾಂಧಿಯವರು ನಾಳೆ ಮೂರನೇ ತಾರೀಕು ಪ್ರೊಸೆಷನ್ ಮಾಡಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ನಿಮ್ಮ ಅಲ್ಲಿ ಯಾರೂ ಗಣಸ್ರೀ ಇರಲಿಲ್ವಾ ದಯವಿಟ್ಟು ಅದರಲ್ಲ ಮಾತಾಡಬೇಡಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಬೆಲೆ ಕೊಡಿ ಯಾರು ಇಲ್ಲಿ ಬೇಕಾರು ಇವತ್ತು ದೇಶದ ವ್ಯವಸ್ಥೆ ವಿರುದ್ಧ ದೇಶದ ದೇಶದ ಚುನಾವಣೆ ನಡೀತಾ ಇರೋದ್ರಿಂದ ಅದನ್ನು ಸಹಜ ಅದ್ರದ್ದು ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ ಹೊರತು ಗಣಸ್ರೀ ಬೇಡ ಅದೆಲ್ಲ ಬೇಡಿ ಚುನಾವಣೆ ಆರೋಗ್ಯಕರವಾಗಿ ಫೇಸ್ ಮಾಡಿ ನಾವು ಇವತ್ತು ಟಾಸ್ಕ್ ಕೊಡ್ತೀವಿ ಎರಡು ಲಕ್ಷ ಮೇಲೆ ನಾವು ಗೆಲ್ತೀವಿ ಅದು ಬಿಟ್ಟು ಹೆಂಗಸ್ ಇಲ್ವಾ ಗಂಡಸ್ರಿ ಇಲ್ವಾ ಕುಮಾರಣ್ಣೇ ಬರಬೇಕಾ ನಿಮ್ಗೆ ಯಾಕೆ ನಿಮ್ಮ ಚುನಾವಣೆ ನೀವು ಮಾಡಿ ನಿಮ್ಮ ಅಭಿವೃದ್ಧಿ ಏನಿದೆ ನೀವು ತೋರಿಸಿ ಕುಮಾರಣ್ಣ ಅಭಿವೃದ್ಧಿ ಏನಿದೆ ನಾವು ಜನದ ಹತ್ರ ಹೋಗ್ತೀವಿ ಅಷ್ಟೇ ನಾನು ಹೇಳಕ್ಕೆ ಹೇಳೋಕಿಷ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನ ಜನ ನಮ್ಮನ್ನ ನಮಗೆ ಓಟ್ ಹಾಕ್ತಾರೆ ಅನ್ನೋ ಭರವಸೆಯನ್ನ ಕಾಂಗ್ರೆಸ್ ಅವರು ವ್ಯಕ್ತಪಡಿಸ್ತಾರೆ ಗ್ಯಾರಂಟಿ ಎಲ್ಲೂ ತಲುಪಿಲ್ಲ ತಾವು ಪ್ರತಿಯೊಂದು ಹೋಗಿ ನೋಡಿ ಇವತ್ತು ಗ್ರಾಮದಲ್ಲಿ ಹತ್ತು ಹತ್ತು ಜನ ಮಹಿಳೆಯರು ದುಡ್ಡು ಬಂದಿಲ್ಲ ಇವತ್ತು ಆ ಬಸ್ಸಿನ ವ್ಯವಸ್ಥೆ ಅವ್ಯವಸ್ಥೆ ಇದೆಯಲ್ಲ ಇವತ್ತು ಎಲ್ಲ ಇಡೀ ಇಡೀ ಶಾಪ ಆಗ್ತಾ ಇದ್ದಾರೆ ಆ ಮಕ್ಳಿಗೇನು ಇವತ್ತು ಪದವೀಧರಿಗೆ ಹಣ ಹಣ ಕೊಡ್ತೀನಿ ಅಂತ ಹೇಳಿದ್ರು ಅದು ಕೂಡ ಎಲ್ಲೂ ತಲುಪಿಲ್ಲ ಇವತ್ತು ಲೈಟ್ ಬಿಲ್ಗಳು ಏನೇಗಿದೆ ಅಂದರೆ ತ್ರಿಬಲ್ ಬರ್ತಾ ಇದೆ ಇವರು ಹೇಳೋ ನಾವು ನಾವು ಅದನ್ನು ನಂಬ್ತಾ ಇಲ್ಲ ನೋಡಬೇಕು ತೆಗ್ದು ಇವತ್ತು ನಾನು ನನ್ನದೇನೋ ನನ್ನ ಮನೆಗೇನು ತಗೊಂಡಿಲ್ಲ ಬೇರೆ ನನ್ನ ಪಕ್ಕದ ಮನೆಯಲ್ಲ ನೋಡಿದೆ ಅದು ತೋರಿಸೋದೇ ಒಂದು ಮಾಡ್ತಾ ಇರೋದೇ ಒಂದು ಯಾವ ಗ್ಯಾರಂಟಿ ಜನಗಳಿಗೆ ತಲುಪಿಲ್ಲ ಇದು ಈಗ ಗೊತ್ತಾಗುತ್ತಲ್ಲ ಗ್ಯಾರಂಟಿ ವರ್ಕ್ ಆಗಿದೆಯೋ ಇವತ್ತು ಕುಮಾರಣ್ಣನ ಕೆಲಸ ವರ್ಕ್ ಆಗಿದೆಯೆಂದು ಮಂಡ್ಯ ಜಿಲ್ಲೆಯಿಂದ ಸ್ಟಾರ್ಟ್ ಆಗುತ್ತೆ ಜೂನು ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಗ್ಯಾರಂಟಿ ಏನಾಗಿದೆ ಅಂತ ಜೂನ್ ಜೂನ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಗೊತ್ತಾಗ್ಬಿಡುತ್ತೆ ಕಾಂಗ್ರೆಸ್ ಶಾಸಕರ ಟಾಸ್ಕ್ ಕೊಟ್ಟಿದ್ದಾರೆ ಹೈಕಮಾಂಡ್ ನೀವು ಎಲ್ಲ ಕ್ಷೇತ್ರದಲ್ಲಿ ಲೀಡ್ ಕೊಡಬೇಕು ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಜೊತೆಗೆ ಜೆ ಡಿ ಎಸ್ ಮೈ ಬಿ ಜೆ ಪಿ ಮೈತ್ರಿ ಇದೆಲ್ಲ ನಿಲ್ಲೋದಿಲ್ಲ ಇದೆಲ್ಲ ವರ್ಕೌಟ್ ಆಗೋಲ್ಲ ಅಂತ ಹೇಳ್ತಾರೆ ಮೈತ್ರಿ ವರ್ಕೌಟ್ ಆಗಲ್ವಾ ಪ್ರತಿಯೊಬ್ಬರು ಇಲ್ಲಿ ನಮಗೆ ಬರೀ ಶಾಸಕರಾಗಲಿ ಮಾಜಿ ಶಾಸಕರಿಗೆ ಟಾಸ್ಕ್ ಅಲ್ಲ ಪ್ರತಿಯೊಬ್ಬರು ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಜೆ ಡಿ ಎಸ್ ಕಾರ್ಯಕರ್ತರು ವಾಲಂಟಿಯರ್ಗೆ ಟಾಸ್ಕ್ ತಗೊಂಡಿದ್ದೀವಿ ಇವತ್ತು ನಾವು ವಾಲಂಟಿಯರ್ ಟಾಸ್ಕ್ ತಗೊಂಡು ನಾವು ಸಭೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಇಬ್ಬರೂ ಕೂಡ ಸಮನ್ವಯತೆಯಾಗಿ ಒಂದು ದೇಶದ ಅಭಿವೃದ್ಧಿಯಿಂದ ಇವತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರನ್ನ ಪುನಃ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಮ್ಮ ಅಪ್ಪಾಜಿಯವರ ಒಂದು ನಿಲುವಿನಿಂದ ನಾವೆಲ್ಲರೂ ಕೂಡ ಸಮನ್ವಯದಿಂದ ಕೆಲಸ ಮಾಡ್ತೀವಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಎರಡು ಲಕ್ಷ ಮೇಲ್ಪಟ್ಟು ನಾವು ಗೆಲ್ತೀವಿ ನಮ್ಗೆ ಯಾವುದೇ ಥರ ಟಾಸ್ಕ್ ಅಲ್ಲ ನಾವು ವಾಲಂಟಿಯಾಗಿ ಪ್ರತಿಯೊಬ್ಬ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇವತ್ತು ಮಂಡ್ಯ ಲೋಕಸಭಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಮಂಡ್ಯ ಲೋಕಸಭಾ ಚುನಾವಣೆ ಖಂಡಿತವಾಗಿ ಕುಮಾರಸ್ವಾಮಿ ಎರಡು ಲಕ್ಷ ಲೀಡಲ್ ಗೆಲ್ತೀವಿ ಅಂತರ ಶುರುವಾಗದೆ ಎರಡು ಲಕ್ಷದಿಂದ ಬರೆದಿಟ್ಕೊಳ್ಳಿ ಅಂತ ರಘುನಂದನ್ ಅವರ ಕಾನ್ಫಿಡೆನ್ಸು ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಕೆಲಸ ಮಾಡ್ತೀವಿ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದನ್ನ ಉದ್ದೇಶ ದೇವೇಗೌಡರು ಕುಮಾರಸ್ವಾಮಿ ಅವರು ನಿಲುವು ಜೊತೆಗೆ ಜನರ ಒಲುವು ಎಲ್ಲವೂ ಸೇರಿ ಗೆಲ್ತೀವಿ ಹಾಗೆ ಉದಯ್ ಗೌಡರ ಪ್ರಶ್ನೆ ಜೆ ಡಿ ಎಸ್ನಲ್ಲಿ ಗಂಡಸಿಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದಾಗ ಗಾಂಧಿ ಚಿಕ್ಕಮಗ್ಳೂರಿಗೆ ಬಂದಾಗ ಸಿದ್ದರಾಮಯ್ಯ ಬಾದಾಮಿಗೆ ಹೋದಾಗ ರಾಹುಲ್ ಗಾಂಧಿ ವೈನಾಡ್ ಬಂದಾಗ ಅಲ್ಲಿ ಗಂಡಸ್ರಿರಲಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಆ ಮತ್ತೆಲ್ಲ ಬೇಡ ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡೋಣ ಅಂತ ಇವರು ಇವರು ದಾಟಿನಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ತಾವೇನು ಹೇಳ್ತೀರಿ ಮಂಡ್ಯ ಲೋಕಸಭಾ ಚುನಾವಣೆ ಗೆಲ್ಲೋದು ಯಾರು ಕುಮಾರಸ್ವಾಮಿಯವರು ಶಾರಚಂದ್ರವರು ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ